ಬಿಸೈಡ್ ಬಿಸೈಡ್ ಅಂದರೆ ಸಮೀಪದಲ್ಲಿ ಪಕ್ಕದಲ್ಲಿ ಅಂತ ಅರ್ಥ ಎಕ್ಸಾಂಪಲ್ ರವಿ ಈಸ್ ಸ್ಟ್ಯಾಂಡಿಂಗ್ ಬಿಸೈಡ್ ಮೀ ಅಂದರೆ ರವಿ ನನ್ನ ಪಕ್ಕದಲ್ಲಿ ಅಥವಾ ನನಗೆ ಸಮೀಪದಲ್ಲಿ ನಿಂತಿದ್ದಾನೆ ಬಿಟ್ರೆ ಬಿಟ್ರೆ ಅಂದರೆ ದ್ರೋಹ ಮಾಡು ಅಂತ ಅರ್ಥ ದ್ರೋಹ ಮಾಡುವುದಕ್ಕೆ ಇಂಗ್ಲೀಷ್ನಲ್ಲಿ ಬಿಟ್ರೆ ಅಂತ ಹೇಳ್ತೀವಿ ಬಿಟಲ್ ನಟ್ ಬಿಟಲ್ ನಟ್ ಅಂದರೆ ಅಡಿಕೆ ಅಂತ ಅರ್ಥ ಅಡಿಕೆಗೆ ಇಂಗ್ಲೀಷ್ನಲ್ಲಿ ಬಿಟಲ್ ನಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಬೆನಿಫಿಟ್ ಬೆನಿಫಿಟ್ ಅಂದರೆ ಲಾಭ ಪ್ರಯೋಜನ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ ಬೆನಿಫಿಟ್ ಆಫ್ ದಿಸ್ ಇದರ ಪ್ರಯೋಜನ ಏನಿದೆ ಲಾಭ ಏನಿದೆ ಬೆನಿಫಿಷಿಯಲ್ ಬೆನಿಫಿಷಿಯಲ್ ಅಂದರೆ ಲಾಭದಾಯಕ ಪ್ರಯೋಜನಕರ ಅಂತ ಅರ್ಥ ಎಕ್ಸಾಂಪಲ್ ಇಸ್ ದಿಸ್ ಬೆನಿಫಿಷಿಯಲ್ ಟು ಯು ಇದು ನಿನಗೆ ಲಾಭದಾಯಕ ಅಥವಾ ಪ್ರಯೋಜನಕಾರಿ ಇದೆಯಾ ಬಿಟ್ವೀನ್ ಬಿಟ್ವೀನ್ ಅಂದರೆ ನಡುವೆ ಮಧ್ಯದಲ್ಲಿ ಅಂತ ಅರ್ಥ ಐ ವಾಸ್ ಸ್ಟ್ಯಾಂಡಿಂಗ್ ಬಿಟ್ವೀನ್ ರವಿ ಆ್ಯಂಡ್ ರಾಜು ನಾನು ರವಿ ಮತ್ತು ರಾಜು ಮಧ್ಯದಲ್ಲಿ ನಿಂತಿದ್ದೆ ಅಥವಾ ನಡುವೆ ನಿಂತಿದ್ದೆ ನೆಕ್ಸ್ಟ್ ಒನ್ ಬಿಟರ್ ಬಿಟರ್ ಅಂದರೆ ಕಹಿ ಅಂತ ಅರ್ಥ ಕಹಿಗೆ ಇಂಗ್ಲೀಷ್ನಲ್ಲಿ ಬಿಟರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಬಿಯೋಂಡ್ ಬಿಯೋಂಡ್ ಅಂದರೆ ಆಚೆ ಮುಂದೆ ಅಂತ ಅರ್ಥ ಎಕ್ಸಾಂಪಲ್ ಡೋಂಟ್ ಗೋ ಬಿಯೋಂಡ್ ದ್ಯಾಟ್ ರೋಡ್ ಆ ರೋಡ್ ಆಚೆ ಅಥವಾ ಮುಂದೆ ಹೋಗಬೇಡ ಬಾಯಸ್ ಬಾಯಸ್ ಅಂದರೆ ಪಕ್ಷಪಾತ ಅಂತ ಅರ್ಥ ಪಕ್ಷಪಾತಗೆ ಇಂಗ್ಲೀಷ್ನಲ್ಲಿ ಬಾಯಸ್ ಅಂತ ಹೇಳ್ತೀವಿ ಬಿನ್ ಕಸದ ಡಬ್ಬಿ ಕಸದ ಡಬ್ಬಿಗೆ ಇಂಗ್ಲೀಷ್ನಲ್ಲಿ ಬಿನ್ ಅಂತ ಹೇಳ್ತೀವಿ ಬಯೋಗ್ರಫಿ ಜೀವನ ಚರಿತ್ರೆ ಜೀವನ ಚರಿತ್ರೆಗೆ ಇಂಗ್ಲೀಷ್ನಲ್ಲಿ ಬಯೋಗ್ರಫಿ ಅಂತ ಹೇಳ್ತೀವಿ ಬರ್ತ್ ಬರ್ತ್ ಅಂದರೆ ಹುಟ್ಟು ಜನನ ಅಂತ ಅರ್ಥ ಹುಟ್ಟು ಜನನಿಗೆ ಇಂಗ್ಲೀಷ್ನಲ್ಲಿ ಬರ್ತ್ ಅಂತ ಹೇಳ್ತೀವಿ ಬಿಟ್ ಬಿಟ್ ಅಂದರೆ ಸ್ವಲ್ಪ ಚೂರು ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಕುಡಿಯು ಪ್ಲೀಸ್ ಮೂವ ಬಿಟ್ ನೀವು ಸ್ವಲ್ಪ ಸರಿತೀರಾ ಅಥವಾ ಒಂದು ಚೂರು ಸರಿತೀರಾ ಬೈಟ್ ಕಚ್ಚು ಬೈಟ್ ಅಂದರೆ ಕಚ್ಚು ಎಕ್ಸಾಂಪಲ್ ವೆನ್ ಐ ವಾಸ್ ವಾಕಿಂಗ್ ಆನ್ ದ ರೋಡ್ ಡಾಗ್ ಬೈಟ್ ಮೀ ನಾನು ರೋಡ್ ಮೇಲೆ ನಡೆಯುತ್ತಿರುವಾಗ ನಾಯಿ ಕಚ್ಚಿತು ಬ್ಲ್ಯಾಕ್ ಮೇಲ್ ಬ್ಲ್ಯಾಕ್ ಮೇಲ್ ಅಂದರೆ ಬೆದರಿಕೆ ಹಾಕಿ ಹಣ ಸುಲಿಯು ಅಥವಾ ಮತ್ತೇನಾದರೂ ಬೇರೆ ಬೇರೆ ಕೆಲಸ ಮಾಡಿಕೊಡಿ ಅಂತ ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಬ್ಲ್ಯಾಕ್ ಸ್ಮಿತ್ ಕಮ್ಮಾರ ಕಮ್ಮಾರಗೆ ಇಂಗ್ಲೀಷ್ನಲ್ಲಿ ಬ್ಲ್ಯಾಕ್ ಸ್ಮಿತ್ ಅಂತ ಕರಿತೀವಿ ಬ್ಲೇಮ್ ಬ್ಲೇಮ್ ಅಂದರೆ ದೋಷಿಸು ಅಂತ ಅರ್ಥ ಎಕ್ಸಾಂಪಲ್ ಡೋಂಟ್ ಬ್ಲೇಮ್ ಮೀ ನನಗೆ ದೋಷಿಸಬೇಡ ನನ್ನ ಮೇಲೆ ಹಾಕ್ಬೇಡ ದೋಷ ಅಂತ ಅರ್ಥ ಬ್ಲ್ಯಾಂಕ್ ಬ್ಲ್ಯಾಂಕ್ ಅಂದರೆ ಖಾಲಿ ಅಂತ ಅರ್ಥ ಎಕ್ಸಾಂಪಲ್ ಗಿವ್ ಮಿ ಅ ಬ್ಲ್ಯಾಂಕ್ ಪೇಜ್ ನನಗೆ ಒಂದು ಖಾಲಿ ಪೇಜನ್ನು ಕೊಡು ಬ್ಲೀಡ್ ಬ್ಲೀಡ್ ಅಂದರೆ ರಕ್ತ ಸುರಿ ಅಂತ ಅರ್ಥ ರಕ್ತ ಸುರಿಯುವುದಕ್ಕೆ ಇಂಗ್ಲೀಷ್ನಲ್ಲಿ ಬ್ಲೀಡ್ ಅಂತ ಹೇಳ್ತೀವಿ ಬ್ಲೈಂಡ್ ಬ್ಲೈಂಡ್ ಅಂದರೆ ಕುರುಡ ಕುರುಡನಿಗೆ ಇಂಗ್ಲೀಷ್ನಲ್ಲಿ ಬ್ಲೈಂಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಬ್ಲೈಂಡ್ಲಿ ಬ್ಲೈಂಡ್ಲಿ ಅಂದರೆ ಮುಚ್ಚಿ ಅವಿವೇಕದಿಂದ ಫಾರ್ ಎಕ್ಸಾಂಪಲ್ ಡೋಂಟ್ ಫಾಲೋ ಹಿಮ್ ಬ್ಲೈಂಡ್ಲಿ ಕಣ್ಣು ಮುಚ್ಚಿ ಅವನಿಗೆ ಫಾಲೋ ಮಾಡಬೇಡಿ ನೋಡಿ ಅವನು ಏನು ಮಾಡ್ತಾ ಇದ್ದಾನೆ ಅವಿವೇಕದಿಂದ ಫಾಲೋ ಮಾಡಬೇಡಿ ಸ್ವಲ್ಪ ನೋಡಿ ಫಾಲೋ ಮಾಡಿ ಬ್ಲಿಂಕ್ ಬ್ಲಿಂಕ್ ಅಂದರೆ ಕಣ್ಣು ಮಿಟುಕಿಸು ಕಣ್ಣು ಮಿಟುಕಿಸುವುದಕ್ಕೆ ಇಂಗ್ಲೀಷ್ನಲ್ಲಿ ಬ್ಲಿಂಕ್ ಅಂತ ಹೇಳ್ತೀವಿ ಬ್ಲೆಸ್ಟರ್ ಬ್ಲೆಸ್ಟರ್ ಅಂದರೆ ಗುಳ್ಳೆ ಅಂತ ಅರ್ಥ ಗುಳ್ಳೆಗೆ ಇಂಗ್ಲೀಷ್ನಲ್ಲಿ ಬ್ಲೆಸ್ಟರ್ ಅಂತ ಹೇಳ್ತೀವಿ ಬ್ಲಡ್ ರಕ್ತ ರಕ್ತಗೆ ಇಂಗ್ಲೀಷ್ನಲ್ಲಿ ಬ್ಲಡ್ ಅಂತ ಹೇಳ್ತೀವಿ ಬ್ಲಂಡರ್ ಬ್ಲಂಡರ್ ಅಂದರೆ ದೊಡ್ಡ ತಪ್ಪು ಅಂತ ಅರ್ಥ ಮಿಸ್ಟೇಕ್ ಅಂದರೆ ತಪ್ಪು ಆದರೆ ತಪ್ಪು ಸ್ವಲ್ಪ ದೊಡ್ಡದಾಗಿತ್ತಂದರೆ ಬ್ಲಂಡರ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಫಾರ್ ಎಕ್ಸಾಂಪಲ್ ಐ ಮೇಡ್ ಅ ಬ್ಲಂಡರ್ ವೈಲ್ ಫಿಲ್ಲಿಂಗ್ ದ ಫಾರ್ಮ್ ಫಾರ್ಮ್ ತುಂಬುವ ವೇಳೆಯಲ್ಲಿ ನಾನು ಒಂದು ದೊಡ್ಡ ತಪ್ಪು ಮಾಡಿದೆ ಬ್ಲಂಟ್ ಬ್ಲಂಟ್ ಅಂದರೆ ಮೊಂಡ ಚೂಪಿಲ್ಲದ ಅಂತ ಅರ್ಥ ಬ್ಲಂಟ್ ಅಂದರೆ ಮೊಂಡ ಚೂಪಿಲ್ಲದ ಬೋಲ್ಡ್ ಧೈರ್ಯವಂತ ಧೈರ್ಯವಂತನಿಗೆ ಇಂಗ್ಲೀಷ್ನಲ್ಲಿ ಬೋಲ್ಡ್ ಅಂತ ಹೇಳ್ತೀವಿ ಬೋನ್ ಮೂಳೆ ಮೂಳೆಗೆ ಇಂಗ್ಲೀಷ್ನಲ್ಲಿ ಬೋನ್ ಅಂತ ಹೇಳ್ತೀವಿ ಬೂನ್ ಬೂನ್ ಅಂದರೆ ವರ ಫಾರ್ ಎಕ್ಸಾಂಪಲ್ ಮಹಾಭಾರತ ರಾಮಾಯಣ ಸಂದರ್ಭದಲ್ಲಿ ನೀನು ನೂರು ವರ್ಷಗಳ ಕಾಲು ನಿನಗೆ ಯಾರೂ ಕೊಲ್ಲೋದಿಲ್ಲ ಈ ರೀತಿಯ ಒಂದು ಬೂನ್ಸ್ಗಳನ್ನು ಕೊಡ್ತಾ ಇದ್ದರು ರೈಟ್ ಬಾರ್ಡರ್ ಬಾರ್ಡರ್ ಅಂದರೆ ಗಡಿ ಅಂತ ಅರ್ಥ ಗಡಿಗೆ ಇಂಗ್ಲೀಷ್ನಲ್ಲಿ ಬಾರ್ಡರ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಬೋದರ್ ಬೋದರ್ ಅಂದರೆ ತೊಂದರೆ ಕೊಡು ತೊಂದರೆ ತಗೊಳ್ಳು ಅಥವಾ ಪೀಡಿಸು ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಮೈ ಬ್ರದರ್ ಆಲ್ವೇಸ್ ಬಾದರ್ಸ್ ಮಿ ನನ್ನ ತಮ್ಮ ನನಗೆ ಯಾವಾಗಲೂ ತೊಂದರೆ ಕೊಡ್ತಾ ಇರ್ತಾನೆ ಬಾಯ್ಕಾಟ್ ಬೈಕೋಟ್ ಅಂದರೆ ಬಹಿಷ್ಕರಿಸುವಂಥ ಅರ್ಥ ಫಾರ್ ಎಕ್ಸಾಂಪಲ್ ಇಂಡಿಯನ್ಸ್ ಆರ್ ಬೈಕೋಟಿಂಗ್ ಚೈನೀಸ್ ಪ್ರಾಡಕ್ಟ್ಸ್ ಇಂಡಿಯಾದವರು ಚೈನೀಸ್ ವಸ್ತುಗಳಿಗೆ ಬೈಕೋಟ್ ಮಾಡ್ತಿದ್ದಾರೆ ಅಂದರೆ ಬಹಿಷ್ಕರಿಸ್ತಾ ಇದ್ದಾರೆ ಬ್ರೇವ್ ಬ್ರೇವ್ ಅಂದರೆ ಸಾಹಸಿ ಶೂರ ಅಂತ ಅರ್ಥ ಬ್ರೇವ್ ಮೀನ್ಸ್ ಸಾಹಸಿ ಶೂರ ಬ್ರೇ ಬ್ರೇ ಅಂದರೆ ಕತ್ತೆ ಕಿರುಚು ಕತ್ತೆ ಕಿರುಚುವುದಕ್ಕೆ ಇಂಗ್ಲಿಷ್ನಲ್ಲಿ ಬ್ರೇ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಬ್ರೆತ್ ಬ್ರೆತ್ ಅಂದರೆ ಉಸಿರಾಟ ಉಸಿರು ಅಂತ ಅರ್ಥ ಬ್ರಿಕ್ ಬ್ರಿಕ್ ಅಂದರೆ ಇಟ್ಟಿಗೆ ಮನೆ ಕಟ್ಟಲು ಬಳಸುವಂಥ ಇಟ್ಟಿಗೆಗೆ ಇಂಗ್ಲೀಷ್ನಲ್ಲಿ ಬ್ರಿಕ್ ಅಂತ ಹೇಳ್ತೀವಿ ಬ್ರೈಡ್ ಬ್ರೈಡ್ ಅಂದರೆ ವಧು ಬಗಳು ಅಂತ ಅರ್ಥ ರೈಟ್ ವಧುಗೆ ಇಂಗ್ಲೀಷ್ನಲ್ಲಿ ಬ್ರೈಡ್ ಅಂತ ಹೇಳ್ತೀವಿ ಬ್ರಿಡ್ಜ್ ಸೇತುವೆ ಸೇತುವೆಗೆ ಇಂಗ್ಲೀಷ್ನಲ್ಲಿ ಬ್ರಿಜ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಬ್ರಾಸ್ ಹಿತ್ತಾಳೆ ಹಿತ್ತಾಳೆಗೆ ಇಂಗ್ಲೀಷ್ನಲ್ಲಿ ಬ್ರಾಸ್ ಅಂತ ಹೇಳ್ತೀವಿ ಬ್ರಿಂಗ್ ಬ್ರಿಂಗ್ ಅಂದರೆ ತರು ತೆಗೆದುಕೊಂಡು ಬಾ ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಬ್ರಿಂಗ್ ಮೀ ಎ ಗ್ಲಾಸ್ ಆಫ್ ವಾಟರ್ ನನಗೆ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಬಾ ಅಥವಾ ತರು ನನಗೋಸ್ಕರ ಅಂತ ಅರ್ಥ ಬ್ರಿಂಜಲ್ ಬ್ರಿಂಜಲ್ ಅಂದರೆ ಬದನೆಕಾಯಿ ಅಂತ ಅರ್ಥ ಬದನೆಕಾಯಿಗೆ ಇಂಗ್ಲೀಷ್ನಲ್ಲಿ ಬ್ರಿಂಜಲ್ ಅಂತ ಹೇಳ್ತೀವಿ ಬ್ರೋಕರ್ ಬ್ರೋಕರ್ ಅಂದರೆ ದಲ್ಲಾಳಿ ದಲ್ಲಾಳಿಗೆ ಇಂಗ್ಲೀಷ್ನಲ್ಲಿ ಬ್ರೋಕರ್ ಅಂತ ಕರಿತೀವಿ ನೆಕ್ಸ್ಟ್ ಒನ್ ಬೆಲ್ಡ್ ಬೆಲ್ಡ್ ಅಂದರೆ ಮನೆ ಕಟ್ಟಡ ಕಟ್ಟುವುದಕ್ಕೆ ಇಂಗ್ಲೀಷ್ನಲ್ಲಿ ಬೆಲ್ಡ್ ಅಂತ ಹೇಳ್ತೀವಿ ಬೆಲ್ಡ್ ಮೀನ್ಸ್ ಮನೆ ಕಟ್ಟಡ ಕಟ್ಟು ಅಂತ ಅರ್ಥ ಬರ್ನ್ ಬರ್ನ್ ಅಂದರೆ ಉರಿಸು ಸುಡು ಅಂತ ಅರ್ಥ ಉರಿಸುವುದಕ್ಕೆ ಇಂಗ್ಲೀಷ್ನಲ್ಲಿ ಅಥವಾ ಸುಡುವುದಕ್ಕೆ ಇಂಗ್ಲೀಷ್ನಲ್ಲಿ ಬರ್ನ್ ಅಂತ ಹೇಳ್ತೀವಿ ಬರಿ ಬರಿ ಅಂದರೆ ಹೂಳು ಅಂತ ಅರ್ಥ ಉಳುವುದಕ್ಕೆ ಇಂಗ್ಲಿಷ್ನಲ್ಲಿ ಬರಿ ಅಂತ ಹೇಳ್ತೀವಿ ಬುಚ್ಚರ್ ಬುಚ್ಚರ್ ಅಂದರೆ ಕಟುಕ ಖಂಡ ಮಾಂಸ ಕಡಿಯವರಿಗೆ ಇಂಗ್ಲಿಷ್ನಲ್ಲಿ ಬುಚ್ಚರ್ ಅಂತ ಹೇಳ್ತೀವಿ ಬ್ಯಾಕ್ ಬ್ಯಾಕ್ ಅಂದರೆ ಬೆನ್ನು ಹಿಂಭಾಗ ಅಂತ ಅರ್ಥ ಬ್ಯಾಕ್ ಮೀನ್ಸ್ ಬೆನ್ನು ಹಿಂಭಾಗ ಬ್ಯಾಕ್ ಬೈಟ್ ಬ್ಯಾಕ್ ಬೈಟ್ ಅಂದರೆ ಚಾಡಿ ಹೇಳು ಅಂತ ಅರ್ಥ ಚಾಡಿ ಹೇಳುವುದಕ್ಕೆ ಇಂಗ್ಲೀಷ್ನಲ್ಲಿ ಬ್ಯಾಕ್ ಬೈಟ್ ಅಂತ ಹೇಳ್ತೀವಿ ಬ್ಯಾಕ್ ಬೋನ್ ಬ್ಯಾಕ್ ಬೋನ್ ಅಂದರೆ ಬೆನ್ನೆಲುಬು ಬೆನ್ನೆಲುಬಿಗೆ ಇಂಗ್ಲೀಷ್ನಲ್ಲಿ ಬ್ಯಾಕ್ ಬೋನ್ ಅಂತ ಹೇಳ್ತೀವಿ ಬ್ಯಾಕ್ಡೋರ್ ಬ್ಯಾಕ್ಡೋರ್ ಅಂದರೆ ಹಿಂಬಾಗಿಲು ಮನೆಯ ಹಿಂದ್ಗಡೆ ಇರ್ತಕ್ಕಂಥ ಒಂದು ಬಾಗಿಲಿಗೆ ಬ್ಯಾಕ್ಡೋರ್ ಅಂತ ಹೇಳ್ತೀವಿ ಬ್ಯಾಕ್ ಯಾರ್ಡ್ ಬ್ಯಾಕ್ ಯಾರ್ಡ್ ಅಂದರೆ ಮನೆಯ ಹಿಂದಿನ ಅಂಗಳ ಫಾರ್ ಎಕ್ಸಾಂಪಲ್ ಗಿಡ ಹಾಕೋಕೆ ಅಥವಾ ಸಾಮಾನಿಡೋಕೆ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ ಮನೆ ಹಿಂದೆ ಸೊ ಅದಕ್ಕೆ ಇಂಗ್ಲೀಷ್ನಲ್ಲಿ ಬ್ಯಾಕ್ ಯಾರ್ಡ್ ಅಂತ ಹೇಳ್ತೀವಿ ಬ್ಯಾಕ್ವರ್ಡ್ ಬ್ಯಾಕ್ವರ್ಡ್ ಅಂದರೆ ಹಿಂದಕ್ಕೆ ಫಾರ್ ಎಕ್ಸಾಂಪಲ್ ಡೋಂಟ್ ಮೂವ್ ಬ್ಯಾಕ್ವರ್ಡ್ ಅಂದರೆ ಹಿಂದಕ್ಕೆ ಸರಿ ಬೇಡ ಬ್ಯಾಕ್ವರ್ಡ್ ಅಂದರೆ ಹಿಂದಕ್ಕೆ ಬ್ಯಾಡ್ ಬ್ಯಾಡ್ ಅಂದರೆ ಕೆಟ್ಟ ದುಷ್ಟ ಅಂತ ಅರ್ಥ ಬ್ಯಾಡ್ ಅಂದರೆ ಕೆಟ್ಟ ದುಷ್ಟ ಬೇಲ್ ಬೇಲ್ ಅಂದರೆ ಜಾಮೀನು ಫಾರ್ ಎಕ್ಸಾಂಪಲ್ ಯಾರಾದರೂ ಏನಾದರೂ ತಪ್ಪು ಮಾಡಿದ್ರೆ ಮರ್ಡರ್ ಮಾಡದೆ ಅವರಿಗೆ ಸ್ವಲ್ಪ ದಿನ ಜೈಲ್ನಲ್ಲಿ ಇರ್ತಾರೆ ಬೇಲ್ ಸಿಕ್ಕಿದರೆ ಅವರು ಜೈಲ್ನಲ್ಲಿ ಇರೋದಿಲ್ಲ ಕೇಸ್ ಹಂಗೆ ನಡೀತಾ ಇರುತ್ತೆ ಆದರೆ ಅವರು ಜೈಲಿನ ಹೊರಗಡೆ ಇರ್ತಾರೆ ಬೇಕ್ ಬೇಕಂದರೆ ಸುಡು ಬೇವಿಸು ಅಂತ ಅರ್ಥ ಸುಡುವುದು ಮತ್ತು ಬೇವಿಸುವುದಕ್ಕೆ ಇಂಗ್ಲೀಷ್ನಲ್ಲಿ ಬೇಕಂತ ಹೇಳ್ತೀವಿ ಬಾಲ್ಡ್ ಬಾಲ್ಡ್ ಅಂದರೆ ಕೂದಲು ಇಲ್ಲದ ತಲೆ ಮೇಲೆ ಯಾರಿಗೆ ಕೂದಲು ಇರೋದಿಲ್ಲ ಅವರಿಗೆ ಇಂಗ್ಲೀಷ್ನಲ್ಲಿ ಬಾಲ್ಡ್ ಅಂತ ಹೇಳ್ತೀವಿ ಬ್ಯಾನ್ ಬ್ಯಾನ್ ಅಂದರೆ ನಿಷೇಧಿಸು ಬಹಿಷ್ಕರಿಸು ಅಂತ ಅರ್ಥ ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಈಸ್ ಬ್ಯಾಂಡ್ ಹಿಯರ್ ಅಂದರೆ ಸ್ಮೋಕಿಂಗ್ ಇಲ್ಲಿ ಬ್ಯಾನ್ ಮಾಡಲಾಗಿದೆ ನೀವು ಧೂಮಪಾನ ಮಾಡಬಾರ್ದು ಇಲ್ಲಿ ಬ್ಯಾನ್ ಮಾಡಲಾಗಿದೆ ಅಂತ ಅರ್ಥ ಬಂಬು ಬಂಬು ಅಂದರೆ ಬಿದಿರು ಅಂತ ಅರ್ಥ ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ಬಂಬು ಅಂತ ಹೇಳ್ತೀವಿ ಬ್ಯಾಂಡಿತ್ ಬ್ಯಾಂಡಿತ್ ಅಂದರೆ ಡಕಾಯಿತ ದರೋಡೆ ಕೋರ ಅಂತ ಅರ್ಥ ಯಾರು ಕಳ್ಳ ಗಿಳ್ಳ ದರೋಡೆ ಮಾಡ್ತಾರಲ್ಲ ಅವರಿಗೆ ಇಂಗ್ಲೀಷ್ನಲ್ಲಿ ಬ್ಯಾಂಡಿತ್ ಅಂತ ಹೇಳ್ತೀವಿ ಇದು ಬ್ಯಾಂಡಿಟ್ ಅಲ್ಲ ಬ್ಯಾಂಡಿತ್ ಅಂತ ಉಚ್ಚಾರ ಮಾಡ್ತೀವಿ ಬ್ಯಾಂಗಲ್ ಬ್ಯಾಂಗಲ್ ಅಂದರೆ ಬಳೆ ಅಂತ ಅರ್ಥ ಬಳೆಗೆ ಇಂಗ್ಲೀಷ್ನಲ್ಲಿ ಬ್ಯಾಂಗಲ್ ಅಂತ ಹೇಳ್ತೀವಿ ಬ್ಯಾನಿಷ್ ಬ್ಯಾನಿಶ್ ಅಂದರೆ ಗಡಿ ಪಾರು ಮಾಡು ಪಾರು ಮಾಡುವುದಕ್ಕೆ ಇಂಗ್ಲೀಷ್ನಲ್ಲಿ ಬ್ಯಾನಿಷ್ ಅಂತ ಹೇಳ್ತೀವಿ ಬ್ಯಾಂಕ್ ಬ್ಯಾಂಕ್ ಅಂದರೆ ನದಿ ತೀರ ಅದೇ ರೀತಿಯಾಗಿ ನಾವು ಹಣ ಠೇವಣಿ ಮಾಡುವ ಒಂದು ಸಂಸ್ಥೆಗೂ ಕೂಡ ಬ್ಯಾಂಕ್ ಅಂತ ಹೇಳ್ತೀವಿ ಬ್ಯಾಂಕ್ ಅಂದರೆ ನದಿ ತೀರ ಅಂತ ಕೂಡ ಮೀನಿಂಗ್ ಕೊಡುತ್ತೆ ಅದೇ ರೀತಿಯಾಗಿ ನಾವು ಹಣ ಠೇವಣಿ ಮಾಡುವಂಥ ಸಂಸ್ಥೆಗೂ ಕೂಡ ಬ್ಯಾಂಕ್ ಅಂತಲೇ ಹೇಳ್ತೀವಿ ಬ್ಯಾಂಕ್ ಕ್ರಾಫ್ಟ್ ಬ್ಯಾಂಕ್ ಕ್ರಾಫ್ಟ್ ಅಂದರೆ ದಿವಾಳಿ ಅರ್ಥ ದಿವಾಳಿ ದಿವಾಳಿಯಾಗುವಂದರೆ ಹಣದ ಕೊರತೆ ಉಂಟಾಗುವುದು ಒಂದು ಕಂಪನಿಯಲ್ಲಿ ಹಣದ ಕೊರತೆ ಉಂಟಾಗುವುದು ಅದಕ್ಕೆ ಬ್ಯಾಂಕ್ರಫ್ಟ್ ಅಂತ ಹೇಳ್ತೀವಿ ಬಾರ್ಬರ್ ಬಾರ್ಬರ್ ಅಂದರೆ ಚೌರಿಕ ಅಥವಾ ಹಜಾಮು ಕಟಿಂಗ್ ಮಾಡೋರಿಗೆ ಬಾರ್ಬರ್ ಅಂತ ಹೇಳ್ತೀವಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಬಾರ್ಗೇನ್ ಬಾರ್ಗೇನ್ ಅಂದರೆ ಚೌಕಾಸಿ ಮಾಡು ಫಾರ್ ಎಕ್ಸಾಂಪಲ್ ಒಂದು ವಸ್ತು ತಗೊಳ್ಳೋ ಸಂದರ್ಭದಲ್ಲಿ ಆ ವಸ್ತುವಿನ ಬೆಲೆ ಸ್ವಲ್ಪ ಹೆಚ್ಚಿಗೆ ಕಡಿಮೆ ಮಾಡಿ ತಗೊಳೋದು ಅದಕ್ಕೆ ಬಾರ್ಗೇನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಬಾರ್ಕ್ ಬಾರ್ಕ್ ಅಂದರೆ ಬಗುಳು ಅಂತ ಅರ್ಥ ನಾಯಿ ಬಗಳೋದಕ್ಕೆ ಇಂಗ್ಲೀಷ್ನಲ್ಲಿ ಬಾರ್ಕ್ ಅಂತ ಹೇಳ್ತೀವಿ ಮತ್ತು ಮರದ ತೊಗಟುಗೆ ಕೂಡ ಬಾರ್ಕ್ ಅಂತ ಹೇಳ್ತೀವಿ ಬಾರ್ನ್ ಬಾರ್ನ್ ಅಂದರೆ ಧಾನ್ಯದ ಕೊಠಡಿ ನಾವು ರಾಶಿ ಮಾಡಿದ ಬಳಿಕ ಎಲ್ಲ ಧಾನ್ಯವನ್ನು ಒಂದು ಕೋಟಡಿಯಲ್ಲಿ ಇಡ್ತೀವಿ ಆ ಕೊಠಡಿಗೆ ಇಂಗ್ಲೀಷ್ನಲ್ಲಿ ಬಾರ್ನ್ ಅಂತ ಹೇಳ್ತೀವಿ ಬ್ಯಾಟ್ ಬ್ಯಾಟ್ ಅಂದರೆ ಬಾವಲಿ ಅಂತ ಅರ್ಥ ಬಾವಲಿಗೆ ಇಂಗ್ಲೀಷ್ನಲ್ಲಿ ಬ್ಯಾಟ್ ಅಂತ ಹೇಳ್ತೀವಿ ಬೀಚ್ ಬೀಚ್ ಅಂದರೆ ಸಮುದ್ರ ತೀರ ಅಥವಾ ದಡ ಸಮುದ್ರ ತೀರ ಅಥವಾ ದಡಕ್ಕೆ ಇಂಗ್ಲೀಷ್ನಲ್ಲಿ ಬೀಚ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಬೀಕ್ ಬೀಕ್ ಅಂದರೆ ಹಕ್ಕಿಗಳ ಕೊಕ್ಕು ಹಕ್ಕಿಗಳ ಕೊಕ್ಕುಗೆ ಇಂಗ್ಲೀಷ್ನಲ್ಲಿ ಬೀಕ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಬೇರೆಬಲ್ ಬೇರೆಬಲ್ ಅಂದರೆ ಸಹನೀಯ ಹೋರಬಲ್ಲ ಫಾರ್ ಎಕ್ಸಾಂಪಲ್ ದಿಸ್ ಪೇನ್ ಇಸ್ ಬೇರೆಬಲ್ ಅಂದರೆ ಈ ಪೆನ್ ಸಹನೀಯ ಇದೆ ಅಷ್ಟೊಂದು ಕಷ್ಟ ಇಲ್ಲ ಸಹನೆ ಮಾಡ್ಕೋಬೋದು ಬಿಯರ್ಡ್ ಬಿಯರ್ಡ್ ಅಂದರೆ ಗಡ್ಡ ದಾಡಿ ಅಂತ ಅರ್ಥ ಗಡ್ಡಗೆ ಇಂಗ್ಲೀಷ್ನಲ್ಲಿ ಬಿಯರ್ಡ್ ಅಂತ ಹೇಳ್ತೀವಿ ಬೀಟ್ ಬೀಟ್ ಅಂದರೆ ಹೊಡೆ ಬಾರಿಸು ಅಂತ ಅರ್ಥ ಬೀಟ್ ಮೀನ್ಸ್ ಹೊಡೆ ಬಾರಿಸು ಬ್ಯೂಟಿ ಬ್ಯೂಟಿ ಅಂದರೆ ಸೌಂದರ್ಯ ಅಂತ ಅರ್ಥ ಸೌಂದರ್ಯ ಚಲುವು ಅಂತ ಅರ್ಥ ರೈಟ್ ಬ್ಯೂಟಿ ಅಂದರೆ ಸೌಂದರ್ಯ ಬ್ಯೂಟಿಫುಲ್ ಅಂದರೆ ಸುಂದರ ಚಂದದ ಅಂತ ಅರ್ಥ ಬ್ಯೂಟಿಫುಲ್ ಮೀನ್ಸ್ ಸುಂದರ ಚಂದದ ಬ್ಯೂಟಿಫೈ ಬ್ಯೂಟಿಫೈ ಅಂದರೆ ಸುಂದರಗೊಳಿಸು ಸುಂದರಗೊಳಿಸುವುದಕ್ಕೆ ಇಂಗ್ಲೀಷ್ನಲ್ಲಿ ಬ್ಯೂಟಿಫೈ ಅಂತ ಹೇಳ್ತೀವಿ ಬೆಡ್ ರಿಡನ್ ಅಂದರೆ ಹಾಸಿಗೆ ಹಿಡಿದ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಒಂದು ದೊಡ್ಡ ಕಾಯಿಲೆ ಬಂದಾಗ ಅವರು ಬೆಡ್ ರಿಡನ್ ಆಗಿಬಿಡ್ತಾರೆ ಅಂದರೆ ಹಾಸಿಗೆ ಹಿಡ್ಕೋತಾರೆ ಭಾಳ ದಿನಗಳವರೆಗೆ ರೈಟ್ ಬೀಫ್ ಗೋ ಮಾಂಸ ಗೋ ಮಾಂಸಗೆ ಇಂಗ್ಲೀಷ್ನಲ್ಲಿ ಬೀಫ್ ಅಂತ ಹೇಳ್ತೀವಿ ಬಿಗಿನ್ ಬಿಗಿನ್ ಅಂದರೆ ಪ್ರಾರಂಭಿಸು ಅಂತ ಅರ್ಥ ಪ್ರಾರಂಭಿಸುವುದಕ್ಕೆ ಇಂಗ್ಲಿಷ್ನಲ್ಲಿ ಬಿಗಿನ್ ಅಂತ ಹೇಳ್ತೀವಿ ಬಿಹಾಫ್ ಬಿಹಾಫ್ ಅಂದರೆ ಪರವಾಗಿ ಫಾರ್ ಎಕ್ಸಾಂಪಲ್ ಐ ಹ್ಯಾವ್ ಕಮ್ ಹಿಯರ್ ಬಿಹಾಫ್ ಮೈ ಬ್ರದರ್ ನನ್ನ ಸಹೋದರನ ಪರವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ನೆಕ್ಸ್ಟ್ ಒನ್ ಬಿಹೇವ್ ಬಿಹೇವ್ ಅಂದರೆ ವರ್ತಿಸು ನಡೆದುಕೋ ವರ್ತಿಸುವುದಕ್ಕೆ ಇಂಗ್ಲೀಷ್ನಲ್ಲಿ ಬಿಹೇವ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಬಿಹೇವಿಯರ್ ಬಿಹೇವಿಯರ್ ಅಂದರೆ ನಡತೆ ಫಾರ್ ಎಕ್ಸಾಂಪಲ್ ಯುವರ್ ಬಿಹೇವಿಯರ್ ಈಸ್ ನೋಟ್ ಗುಡ್ ನಿನ್ನ ನಡತೆ ಒಳ್ಳೆಯದಿಲ್ಲ ಸುಧಾರಿಸ್ಕೋ ನೆಕ್ಸ್ಟ್ ಒನ್ ಬಿಹೇಡ್ ಅಂದರೆ ತಲೆ ಕಡಿ ಅಂತ ಅರ್ಥ ಮರ್ಡರ್ ಮಾಡುವಾಗ ತಲೆ ಕಡಿಯುವುದಕ್ಕೆ ಬಿಹೇಡ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ರೀಸೆಂಟ್ಲಿ ರಾಜಸ್ಥಾನಲ್ಲಿ ಒಂದು ಘಟನೆ ಆಗಿದೆ ರೈಟ್ ಬಿ ಲೈಟ್ ಬಿ ಲೈಟ್ ಅಂದರೆ ತಡ ಮಾಡು ಫಾರ್ ಎಕ್ಸಾಂಪಲ್ ಯಾರಿಗಾದರೂ ನಾವು ತಡವಾಗಿ ಬರ್ತ್ಡೇ ವಿಶ್ ಮಾಡಿದೆವು ಅಂದರೆ ಬಿ ಲೇಟೆಡ್ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೀವಿ ಅಂದರೆ ನಮಗೆ ವಿಶ್ ಮಾಡೋಕ್ಕೆ ತಡ ಆಗಿದೆ

ಹೀ ಈಸ್ ಅ ಗ್ರೇಟ್ ಬಿಲಿವರ್ ಆಫ್ ಲಾರ್ಡ್ ವಿಷ್ಣು ಅಂದರೆ ಅವನು ಲಾರ್ಡ್ ವಿಷ್ಣುವಿನ ನಂಬುವವ ಎಲ್ಲರೂ ನಂಬ್ತಾರೆ ಆದರೆ ನಾನು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಜಸ್ಟ್ ಬೆಲ್ಲಿ ಬೆಲ್ಲಿ ಅಂದರೆ ಹೊಟ್ಟೆ ಅಂತ ಅರ್ಥ ಹೊಟ್ಟೆಗೆ ಇಂಗ್ಲೀಷ್ನಲ್ಲಿ ಬೆಲ್ಲಿ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಬಿಲಾಂಗ್ ಬಿಲಾಂಗ್ ಅಂದರೆ ಒಡೆತನದಾಗಿರು ಸಂಬಂಧಿಸಿದ ಫಾರ್ ಎಕ್ಸಾಂಪಲ್ ದಿಸ್ ಪೆನ್ ಬಿಲಾಂಗ್ಸ್ ಟು ಮೀ ಅಂದರೆ ಈ ಪೆನ್ನಿನ ಒಡೆತನ ನನಗಿದೆ ನನಗೆ ಸಂಬಂಧಿಸಿದೆ ಈ ಪೆನ್ನು ಅಂತ ಅರ್ಥ ನೆಕ್ಸ್ಟ್ ಒನ್ ಬಿಲೆವೆಡ್ ಬಿಲೇವೆಡ್ ಅಂದರೆ ಅಕ್ಕರೆಯ ಪ್ರೀತಿಯ ಫಾರ್ ಎಕ್ಸಾಂಪಲ್ ಮೈ ಬಿಲೆವಡ್ ಬ್ರದರ್ ಮೈ ಬಿಲೆವೆಡ್ ಫಾದರ್ ಅಂದರೆ ನನ್ನ ಪ್ರೀತಿಯ ಅಕ್ಕರೆಯ ತಂದೆ ಸಹೋದರ ಅಂತ ಅರ್ಥ ಬೆಂಡ್ ಬೆಂಡ್ ಅಂದರೆ ಬಗ್ಗಿಸು ಮಣಿಸು ಅಂತ ಅರ್ಥ ಬೆಂಡ್ ಮೀನ್ಸ್ ಬಗ್ಗಿಸು ಮಣಿಸು ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು